ಮುನಿಯಪ್ಪನವರ ವಿರುದ್ಧ ಸಿದ್ದರಾಮಯ್ಯ ಸೇಡಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಮುನಿಯಪ್ಪ ಬೆಂಬಲಿಗರನ್ನ ಉಚ್ಚಾಟನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಪಕ್ಷ ವಿರೋಧಿ ಹೇಳಿಕೆ ಕಾರಣವನ್ನ ಕೊಟ್ಟು ಮುನಿಯಪ್ಪ ಅವರ 7 ಜನ ಬೆಂಬಲಿಗರನ್ನ ಉಚ್ಚಾಟನೆ ಮಾಡಿದ್ದಾರೆ. ಮೂಲ ವಲಸಿಗರ ನಡುವಿನ ಬೂದಿ ಮುಚ್ಚಿದ ಕೆಂಡಕ್ಕೆ ಇದು ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಮುನಿಯಪ್ಪ ಬೆಂಬಲಿಗರನ್ನ ಉಚ್ಚಾಟಿಸಿದ್ದಾರೆ ಸಿದ್ದರಾಮಯ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು, ಫೈನ್, ಬಟ್ ಅವರು ಯಾರನ್ನ ಉಚ್ಚಾಟಿಸಿದ್ದಾರೆ, ಅವರಿಗೆ ಆ ಉಚ್ಚಾಟನೆ ಮಾಡುವಂತಹ ಅಧಿಕಾರ ಇದೆಯಾ ಅಂತ? ಸಿದ್ದರಾಮಯ್ಯ ಅವರು ಉಚ್ಚಾಟನೆ ಮಾಡಿದ್ದಲ್ಲ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಮೂಲಕವಾಗಿ ಉಚ್ಚಾಟನೆ ಮಾಡಲಾಗಿದೆ ಅನ್ನುವಂಥದ್ದು. ಇದರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂತ ಮಾಹಿತಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಮುನಿಯಪ್ಪ ಅವರ ಬೆಂಬಲಿಗರನ್ನ ಉಚ್ಚಾಟನೆ ಮಾಡಲಾಗಿದೆ. ಆದ್ರೆ ಮುನಿಯಪ್ಪ ಅವರು ಇದೇ ವಿಚಾರದಲ್ಲಿ ನಿನ್ನೆ ಕೆಪಿಸಿಸಿ ಅಧ್ಯಕ್ಷರ ಜೊತೆ ಜಟಾಪಟಿಯನ್ನು ನಡೆಸಿರುವಂತದ್ದು. ನಾನು ಕೊಟ್ಟಿರುವಂತ ದೂರು ಏನಾಯ್ತು, ರಮೇಶ್ ಕುಮಾರ್ ಅವರ ವಿರುದ್ಧ ನಾನು ಕೊಟ್ಟಿರುವಂತ ದೂರೇನು, ರಮೇಶ್ ಕುಮಾರ್ ಅವರ ವಿರುದ್ಧ ಕ್ರಮ ಯಾವಾಗ, ನನ್ನ ಬೆಂಬಲಿಗರನ್ನು ಮಾತಾಡೋದು ಅನ್ನೋ ಕಾರಣಕ್ಕೆ 7 ಜನರನ್ನ ಪಕ್ಷದಿಂದ ಉಚ್ಚಾಟಿಸ್ತೀರಿ ಅಂದ್ರೆ ನಾನು ಕೊಟ್ಟ ದೂರಿಗೆ ಬೆಲೆ ಇಲ್ವಾ ಅನ್ನುವಂಥದ್ದು. ಅಂದ್ರೆ ಮುನಿಯಪ್ಪ ಅವರ ಬೆಂಬಲಿಗರೇ ಉಚ್ಚಾಟನೆ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂಥದ್ದು ಅವರ ಸಿಟ್ಟಿನ ಮೂಲ. ಅರವಿಂದ್, ಓಕೆ ಸುಕೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.